हाय फ्रेंड्स नमस्कार पाक वैविध्य चानल स्वागत इवत्तु नानु ओंदु नोविन एण्णे माडोदन्न तोरिस्तीनि पेन रिलीफ आयिल इदु दारे हुळि अंत हेळ्तीवि क्यारंबोल अंतानू हेळ्तारे इल्ल स्टार फ्रूट अंतानू हेळबहुदु तुळुविनल्लि दारे पुळि अंत करीतारे इदन्न इदन्न उपयोगिसिकोंडु नानु ओंदु नोविन एण्णे माडोदन्न तोरिस्तीनि ई नोविन एण्णेयन्नु मैकै नोविरोरु इल्ल जॉइंट पेन इरोरु ಹಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು 15 ರಿಂದ 20 ನಿಮಿಷ ನಂತರ ಆ ಜಾಗಕ್ಕೆ ಬಿಸಿನೀರು ಹಾಕಬೇಕು ಪೇನ್ ಕಡಿಮೆ ಆಗುತ್ತೆ ಅಮ್ಮ ಇದನ್ನ ಯೂಸ್ ಮಾಡ್ತಾರೆ ಸೊಂಟ ನೋವು ಇರಬೇಕಾದ್ರೆ ಇಲ್ಲ ಮೈಕೈ ನೋವು ಇರಬೇಕಾದ್ರೆ ಎಲ್ಲ ಯೂಸ್ ಮಾಡ್ತಾರೆ ಹಾಗೆ ನನಗೆ ಬಾಳಂತಿ ಇರಬೇಕಾದ್ರೆ ಕೂಡ ಇದನ್ನ ಹಚ್ಚಿದ್ದಾರೆ ಹಾಗೆ ನನ್ನ ಅಜ್ಜಿ ಹೇಳ್ಕೊಟ್ಟಂತ ಒಂದು ಪಾಕ ಅಂತ ಹೇಳಬಹುದು ಇದು ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಹೇಳ್ಕೊಟ್ಟಿದ್ದು ಅಮ್ಮ ಈಗ ನನಗೆ ಹೇಳ್ಕೊಟ್ಟಿದ್ದಾರೆ ನಾನು ನಿಮಗೆ ಇವತ್ತು ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ತೋಟಕ್ಕೆ ಹೋಗಿ ಈ ಹಣ್ಣನ್ನ ಕೊಯ್ದುಕೊಂಡು ಬರೋಣ ಬನ್ನಿ ನೋಡಿ ಈ ರೀತಿ ಆರೆಂಜ್ ಕಲರ್ ಗೆ ಬಂದ ದಾರೆ ಹುಳಿ ಇರುತ್ತಲ್ಲ ಚೆನ್ನಾಗಿ ಹಣ್ಣಾದ ದಾರೆ ಹುಳಿಯನ್ನ ಎಣ್ಣೆ ಮಾಡೋದಕ್ಕೆ ಉಪಯೋಗಿಸಿಕೊಳ್ಳಬೇಕು ಈಗ ನಾನು ಇದನ್ನ ಫಸ್ಟ್ ಗೆ ಕ್ಲೀನ್ ಮಾಡ್ತೀನಿ ನಂತರ ಇದರದ್ದು ಜ್ಯೂಸ್ ಅನ್ನೆಲ್ಲ ಹಿಂಡಿ ನಂತರ ನಾವು ಎಣ್ಣೆ ಮಾಡೋದಕ್ಕೆ ಶುರು ಮಾಡೋಣ ಈಗ ನಾನು ಇದನ್ನ ಹಿಂಡಿಬಿಟ್ಟು ರಸವನ್ನೆಲ್ಲ ತೆಗಿತೀನಿ ನೋಡಿ ನೀವು ಈ ರೀತಿ ಕೈನಲ್ಲಿ ಒತ್ತಿ ರಸವನ್ನೆಲ್ಲ ತೆಗಿಬಹುದು ಈಗ ಇದರದ್ದು ರಸವನ್ನೆಲ್ಲ ಹಿಂಡ್ಕೊಂಡಿದ್ದೀನಿ ನಾನು ಈಗ ಎಣ್ಣೆ ಮಾಡೋದಕ್ಕೆ ಶುರು ಮಾಡ್ತೀನಿ ಇಲ್ಲಿ ನಾನು ಒಂದು ದಪ್ಪದಳದ ಅಗಲವಾದ ಪಾತ್ರೆ ತಗೊಂಡಿದ್ದೀನಿ ಇದರಲ್ಲಿ ನಾನು ಈಗ ಈ ರಸವನ್ನ ಹಾಕ್ತೀನಿ ಇಲ್ಲಿ ಪ್ರಮಾಣ ಹೇಗೆ ಅಂದ್ರೆ ಇಲ್ಲಿ ನಾನು 4 ಕಪ್ ಇದರದ್ದು ಜ್ಯೂಸ್ ಹಾಕ್ತೀನಿ ದಾರೆ ಹುಳಿಯದ್ದು ಇದಕ್ಕೆ ನಾನು 2 ಕಪ್ ನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ತೀನಿ ಒಟ್ಟು 4 ಕಪ್ ನಷ್ಟು ರಸವನ್ನ ದಾರೆ ಹುಳಿ ರಸವನ್ನ ನಾನು ಇದಕ್ಕೆ ಹಾಕಿದಿನಿ ಇದಕ್ಕೆ ನಾನು 2 ಕಪ್ ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಪ್ರತಿ 1 ಕಪ್ ತೆಂಗಿನ ಎಣ್ಣೆಗೆ 2 ಕಪ್ ನಷ್ಟು ದಾರೆ ಹುಳಿ ರಸವನ್ನ ಹಾಕಬೇಕು ಆ ಪ್ರಮಾಣದಲ್ಲಿ ಹಾಕಬೇಕು
ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಒಲೆ ಮೇಲೆ ಇಡ್ತೀನಿ. ಇದನ್ನು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು, ಬಟ್ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೆ ಅಷ್ಟೇ. ಇವಾಗ ಕಂದು ಬಣ್ಣಕ್ಕೆ ಬಂದಿದೆ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನೋಡಿ ಇದು ಇವಾಗ ಕಪ್ಪಾಗಿದೆ. ನೋಡಿ ಈ ರೀತಿ ಆದರೆ ಇದು ರೆಡಿ ಇದೆ ಅಂತ ಅರ್ಥ. ಇದನ್ನು ತೆಗಿತೀನಿ ನಾನು ಒಲೆಯಿಂದ. ಇದೀಗ ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ನಾನು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು, ನಂತರ ನಾವು ಇದನ್ನು ಒಂದು ಕಂಟೈನರಲ್ಲಿ ಅಥವಾ ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಇದೀಗ ತಣ್ಣಗಾಗಿದೆ, ಇದನ್ನು ನಾನು ಸೋಸ್ಕೊಳ್ತೀನಿ. ಇದನ್ನು ನಾನೊಂದು ಬಾಟ್ಲಲ್ಲಿ ಹಾಕಿರ್ತೇನೆ. ಇವಾಗ ಇದು ಬಹಳ ವರ್ಷಗಳ ತನಕ ಬಾಳಿಕೆ ಬರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ಧಾರೆ ಹುಳಿ ಇದ್ದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಾನು ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಲೈಕ್ ಮತ್ತು ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.